ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಕೆಟಿ ಕುಮಾರಸ್ವಾಮಿ ಅವರಿಗೆ ಯಾದವ ಸಮುದಾಯದ 500 ಜನ ಬೆಂಬಲವನ್ನ ಸೂಚನೆ ಮಾಡಿದ್ದಾರೆ ಹೌದು ಚಳ್ಳಕೆರೆ 2023 ನೇ ಸಾರ್ವತ್ರಿಕ ಚುನಾವಣೆಯಲ್ಲಿ ಪರಶುರಾಂಪುರ ಹೋಬಳಿಯಲ್ಲಿ ಸರಿಸುಮಾರು 500 ಕ್ಕೂ ಹೆಚ್ಚು ಜನ ಸ್ವಂತ ಪ್ರೇರಣೆಯಿಂದ ಪಕ್ಷೇತರ ಅಭ್ಯರ್ಥಿಯಾಗಿರುವಂತ ಕೆಟಿ ಕುಮಾರಸ್ವಾಮಿ ಅವರಿಗೆ ಬಹಿರಂಗ ಬೆಂಬಲವನ್ನ ಸೂಚಿಸಿದ್ದಾರೆ ಎಂದು ಮಾಜಿ ತಾಲೂಕಾ ಪಂಚಾಯಿತಿ ಅಧ್ಯಕ್ಷ ಅಜ್ಜಪ್ಪ ಹೇಳಿದರು ಇವರು ತಾಲೂಕಿನ ಪರಶುರಾಂಪುರ ಹೋಬಳಿಯ ವೀರಚಿಕ್ಕಣ್ಣ ದೇವಸ್ಥಾನ ಆವರಣದಲ್ಲಿ 500 ಜನ ಹಾಗೂ 28 ಗ್ರಾಮಗಳಿಂದ ಜನಸ್ತೋಮ ಸೇರಿ ಕೆಟಿ ಕುಮಾರಸ್ವಾಮಿ ಅವರಿಗೆ ಬಹಿರಂಗ ಬೆಂಬಲವನ್ನು ಸೂಚಿಸಿ ಮಾತನಾಡಿದರು ನಮ್ಮ ಯಾದವ ಸಮುದಾಯವು ಬುಡಕಟ್ಟು ಸಮಾಜವಾಗಿದ್ದು ಇಂತಹ ಬಹುಸಂಖ್ಯಾತ ಸಮುದಾಯಕ್ಕೆ ಯಾವ ಪಕ್ಷಗಳು ಕೂಡ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ರಾಜಕೀಯವಾಗಿ ನಮ್ಮ ಸಮುದಾಯವನ್ನು ಉಪಯೋಗಿಸಿಕೊಂಡಿದ್ದಾರೆ ಮಾಜಿ ಸಚಿವರಾದ ದಿವಂಗತ ತಿಪ್ಪೇಸ್ವಾಮಿ ಅವರು ತಮ್ಮ ಆಡಳಿತದ ಅವಧಿಯಲ್ಲಿ ನಮ್ಮ ಗೊಲ್ಲ ಸಮುದಾಯಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ನಮ್ಮ ಸಮುದಾಯವನ್ನು ಮೇಲೆತ್ತಿದ್ದಾರೆ ಅಲ್ಲವೇ ಅವರ ಮಗನಾದ ಕೆಟಿ ಕುಮಾರಸ್ವಾಮಿ ಅವರು ಸ್ಥಳೀಯರಾಗಿದ್ದು ಏನೇ ಕಷ್ಟ ಸುಖ ಬಂದರೂ ನಾವು ಸ್ಥಳೀಯರನ್ನು ಕೇಳಲು ಸಾಧ್ಯ ಹೊರಗಿನಿಂದ ಬಂದವರಿಗೆ ನಮ್ಮ ಸಮಸ್ಯೆಗಳು ಅರ್ಥ ಆಗೋದೇ ಇಲ್ಲ ಆದ್ದರಿಂದ ಈ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಕೆಟಿ ಕುಮಾರಸ್ವಾಮಿ ಅವರನ್ನು ಹೆಚ್ಚಿನ ಮತಗಳಿಂದ ನಮ್ಮ ಕ್ಷೇತ್ರದ MLA ಆಗಿ ಕರೆದು ತರುತ್ತೇವೆ ಎಂದು ಹೇಳಿದರು ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ತೆಂಗಿನ ಮರದ ತೋಟದ ಗುರುತಿಗೆ ಅಭ್ಯರ್ಥಿಯಾಗಿರುವಂಥ ಕೆಟಿ ಕುಮಾರಸ್ವಾಮಿ ಅವರಿಗೆ ಮತ್ತು ಅವರ ತಂದೆಯವರಾಗಿರ್ತಕ್ಕಂಥ ಮಾಜಿ ಮತ್ತು ತಿಪ್ಪೇಸ್ವಾಮಿ ಅವರ ಮಗ ಅವರ ಸುಪುತ್ರರವರಿಗೆ ನಾವು ಇವತ್ತು ಮತವನ್ನು ಕೇಳಲಿಕ್ಕೆ ಈ ಸಮಾಜದಲ್ಲಿ ಎಲ್ಲ ಜನ ಸೇರಿದರು ಆದರೆ ಎಲ್ಲೋ ಒಂದು ಕಡೆ ಏನು ಅಪಪ್ರಚಾರ ಬೆಳೆದಿತ್ತು ಅಂದರೆ ಗೊಲ್ಲೆಲ್ಲ ಒಂದೇ ಕಡೆ ಸೇರಿಬಿಟ್ರು ಅನ್ನೋದು ಪತ್ರಿಕೆ ಮಾಧ್ಯಮದಲ್ಲಿ ಕೊಟ್ಬಿಟ್ಟಿದೆ ಇವತ್ತು ನಮ್ಮ ಸಮಾಜ ಸುಮಾರು ಪರಶುರಾಂಪುರ ಹೋಬಳಿಯಲ್ಲಿ ಇಷ್ಟು ಜನನೂ ಕೂಡ ನಮ್ಮ ಸಮಾಜಕ್ಕೆ ಎಲ್ಲ ಸೇರಿ ಅದು ತಪ್ಪು ಸಂದೇಶ ನಾವು ಗೊಲ್ಲರು ನಿಮ್ಮಿಂದೆ ಇದ್ವಿ ನಮ್ಮ ಸಾಹೇಬರು ತಿಪ್ಪೇಸ್ವಾಮಿ ಸಾಹೇಬರು ಇದ್ದಾಗ ನಮ್ಮ ಸಮಾಜಕ್ಕೆ ಭಾಳ ಕೊಡುಗೆಗಳನ್ನು ಕೊಟ್ಟಿದ್ದರು ಅದಕ್ಕೋಸ್ಕರ ನಾವು ನಿಮ್ಮನ್ನು ಬಿಡೋದಿಲ್ಲ ನಿಮ್ಮನ್ನು ಹೋರಾಟ ಮಾಡಿ ಗೆಲ್ಲಿಸ್ತೀವಿ ಅಂಥೇಳಿ ಪರಶುರಾಂಪುರದ ಹೋಬಳಿಯ ಅನೇಕ ಹಳ್ಳಿಗಳಿಂದ ಇವತ್ತು ಜನ ಸೇರಿಸಿ ಅದು ಏನು ತಪ್ಪು ಸಂದೇಶ ಕಳಿಸಿದ್ರಲ್ಲ ಮಾಧ್ಯಮದಲ್ಲಿ ಏ ಎಲ್ಲ ಗೊಲ್ಲರೆಲ್ಲ ಒಂದೇ ಕಡೆಗಂತೆ ತಾಲೂಕಿನಿಗೆ ಎಲ್ಲ ಕಾಂಗ್ರೆಸ್ ಇದೆಯಾ ಅಥವಾ JDS ಸೇರಿಬಿಟ್ರಂತೆ ಅನ್ನೋ ಒಂದು ಅಭಿಪ್ರಾಯ ಕೊಟ್ಟರು ಆದರೆ ಇವತ್ತು ನನ್ನ ಒಂದು ಅಭಿಪ್ರಾಯವನ್ನು ಹೇಳ್ತೇನೆ 10 ವರ್ಷಗಳ ಆಡಳಿತವನ್ನು ನಡೆಸಿರ್ತಕ್ಕಂಥ ರಘುಮೂರ್ತಿ ಸಾಹೇಬರ ಆಡಳಿತ ಜನರಿಗೆ ಬೇಕಾಗಿದೆ ಇನ್ನು ಈ ವೇಳೆ ನಿಕಟ ಪೂರ್ವ ತಹಶೀಲ್ದಾರಾಗಿರುವಂತಹ ಎನ್ ರಘುಮೂರ್ತಿ ಮಾತನಾಡಿ ದಿವಂಗತ ಮಾಜಿ ಸಚಿವರಾದ ತಿಪ್ಪೇಸ್ವಾಮಿ ಅವರು ನಮ್ಮ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿಯೂ ಕೂಡ ಯಾದವ ಸಮುದಾಯಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಸಹಾಯ ಮಾಡಿ ಹೆಸರನ್ನು ಪಡೆದಿದ್ದಾರೆ ಇಂಥವರ ಮಗನಾದ ಕೆಟಿ ಕುಮಾರಸ್ವಾಮಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ ಯಾದವ ಸಮುದಾಯದವರು ಇವರ ಆಗಮನವನ್ನು ಕಂಡು 28 ಹಳ್ಳಿಗಳಿಂದ ಸುಮಾರು 500 ಜನ ಕಾರ್ಯಕರ್ತರು ಬಂದು ಕೆಟಿ ಕುಮಾರಸ್ವಾಮಿ ಅವರಿಗೆ ಪುಷ್ಪಹಾರವನ್ನು ಸಲ್ಲಿಸಿ ವಿಷಯವನ್ನು ವಿನಿಮಯ ಮಾಡಿಕೊಂಡರು ಈ ಬರುವಂತಹ ಚುನಾವಣೆಯಲ್ಲಿ ನನ್ನನ್ನು ಆಯ್ಕೆ ಮಾಡಿ ತಂದರೆ ನಿಮ್ಮ ಸಮುದಾಯದ ಎಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತೇನೆ ಎಂದು ತಿಳಿಸಿದರು ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ದಿವಂಗತ ತಿಪ್ಪೇಸ್ವಾಮಿ ಮಂತ್ರಿಗಳು ಅವರ ನಮ್ಮ ಮಾವರು ಮಾವನವರು ಅವರ ಮಗ ಕುಮಾರಣ್ಣನವರು ಪಕ್ಷೇತರ ಅಭ್ಯರ್ಥಿಯಾಗಿ ನನ್ನ ಮಾವರು ಸ್ಪರ್ಧಿಸಿದ್ದಾರೆ ತಿಪ್ಪೇಸ್ವಾಮಿ ಮಂತ್ರಿಗಳ ಕಾಲದಿಂದಲೂ ಕೂಡ ತಿಪ್ಪೇಸ್ವಾಮಿ ಮಂತ್ರಿಗಳು ಈ ಒಂದು ಚಳ್ಳಕೆರೆ ತಾಲೂಕಿನ ಯಾದವ ಜನಾಂಗದವ್ರ ಜೊತೆ ಅವಿನಾಭಾವವಾಗಿ ಬೆರೆತೋಗಿದ್ದರು ಅವರು ಯಾವತ್ತೂ ಕೂಡ ಕಷ್ಟ ಸುಖ ಅಂತಂದರೆ ಈ ಯಾದವ ಜನಾಂಗದ ಫ್ಯಾಮಿಲಿಗೆ ಹೋಗ್ತಿದ್ರು ಯಾದವ ಜನಾಂಗ ಫ್ಯಾಮಿಲಿನೂ ಕೂಡ ತಿಪ್ಪೇಸ್ವಾಮಿ ಮಾವನವರ ಸಂಪರ್ಕದಲ್ಲಿ ನಿರಂತರವಾಗಿದ್ದು ಅವರ ಕಷ್ಟ ಸುಖಗಳನ್ನ ದಿನದ 24 ಗಂಟೆ ಕೇಳ್ತಾ ಇದ್ರು ಹಾಗಾಗಿ ಈ ಒಂದು 2023 ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಭಾವನಗರದ ಕುಮಾರಣ್ಣನವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವುದರಿಂದ ಇಲ್ಲಿ ಅಂದಾಜು ಇವತ್ತು ಸುಮಾರು 500 ಜನ ಯಾದವ ಜನಾಂಗದ ಮುಖ್ಯ ವ್ಯಕ್ತಿಗಳು ಏನಿದ್ದಾರೆ ಅವರೆಲ್ಲರೂ ಈ ಒಂದು ಪರಶುರಾಂಪುರ ಹೋಬಳಿಯ ಸುಮಾರು ಅಂದಾಜು 25 ಗ್ರಾಮಗಳಿಂದ ಅಂದಾಜು 500 ಜನ ಮುಖ್ಯಸ್ಥರು ಬಂದು ಕುಮಾರಣ್ಣನವರಿಗೆ ನಿಮ್ಮ ತಂದೆ ಕಾಲದಲ್ಲಿ ನಾವೆಲ್ಲರೂ ಕೂಡ ನಮಗೆ ಸಹಾಯ ಮಾಡಿದರೆ ನಾವು ಕೂಡ ನಿಮ್ಮ ತಂದೆಯ ಜೊತೆಗೆ ಬೆರೆತೋದಂತರು ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ನೀವು ಸ್ಪರ್ಧಿಸಿದ್ರೆ ನಾವು ದೂರ ಇರೋದು ಸರಿಯಿಲ್ಲ ನಾವು ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿರ್ತೀವಿ
ಈ ಚುನಾವಣೆಯನ್ನು ನಿಮ್ಮ ಜೊತೆಲಿದ್ದ ನಾವು ಎದುರಿಸ್ತೀವಿ ಅಂತಂತೇಳಿ ಆ ಎಲ್ಲ 500 ಜನ ಬಂದು ಇವತ್ತು ಪಕ್ಷೇತರ ಅಭ್ಯರ್ಥಿಯಾದ ನಮ್ಮ ಭಾವನ ಅವರಿಗೆ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಬೆಂಬಲವನ್ನು ಸೂಚಿಸಿದ್ದಾರೆ ಹಾಗೆ ನಾವು ಪಕ್ಷದ ವತಿಯಿಂದ ಆ ನಮ್ಮ ಇಂಡಿಪೆಂಡೆಂಟ್ ಅಭ್ಯರ್ಥಿಯ ಶಾಲನ್ನು ಕೂಡ ಅವರಿಗೆ ಹಾಕಿದೀವಿ ಹಾಗೇನೇ ಅವರೆಲ್ಲರೂ ಕೂಡ ಇವತ್ತು ಒಂದು ದೀಕ್ಷೆ ತಗೊಂಡಿದ್ದಾರೆ ಈ ಕರಿಯಣ್ಣ ದೇವಸ್ಥಾನದಲ್ಲ ಕರಿಯಣ್ಣ ದೇವಸ್ಥಾನದಲ್ಲಿ ದೀಕ್ಷೆ ತಗೊಂಡಿದ್ದಾರೆ ಚಿಕ್ಕಣ್ಣ ದೇವಸ್ಥಾನದಲ್ಲಿ ದೀಕ್ಷೆ ತಗೊಂಡಿದ್ದಾರೆ ನಾವು ವಿಧಾನಸಭಾ ಚುನಾವಣೆ ಈ 2023 ರ ವಿಧಾನಸಭಾ ಚುನಾವಣೆಯಲ್ಲಿ ಈ ಒಂದು ಚಳ್ಳಕೆರೆ ಕ್ಷೇತ್ರದ ವಿಧಾನಸಭೆ ಚುನಾವಣೆಯನ್ನ ವಿಶಿಷ್ಟವಾಗಿ ಇಡೀ ರಾಜ್ಯ ಒಪ್ಪ ರೀತಿಯಲ್ಲಿ ನಾವು ಮಾಡ್ತೀವಿ ಅಂತಂತ ಆಶ್ವಾಸನೆ ಕೊಟ್ಟಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ರಾಧಾಸ್ವಾಮಿ ಮಲ್ಲಿಕಾರ್ಜುನ್ ಕೆಟಿ ನಿಜಲಿಂಗಪ್ಪ ರಘು ಸುರೇಶ್ ಸೋಮಶೇಖರ್ ಮಧು ಉಮೇಶ್ ಬ್ಯಾನರ್ಜಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಹಾಜರಿದ್ದರು ಮೌನೀಶ್ ಆಚಾರ್ ಎನ್ಕೆಎಸ್ ಟಿವಿ 4 ಚಳ್ಳಕೆರೆ ಓಬ್ಳಿಯ ಎಲ್ಲ ನಮ್ಮ ಇಲ್ಲಿ ಸೇರಿರತಕ್ಕಂತ ಇವತ್ತು ನಮಗೆಲ್ಲ ಬೆಂಬಲವನ್ನು ವ್ಯಕ್ತಪಡಿಸಿರತಕ್ಕಂತ ಎಲ್ಲ ನಮ್ಮ ಯಾದವ್ ಸಮಾಜದ ಮುಖಂಡರುಗಳಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಇವತ್ತು ಯಾದವರು ಹೆಚ್ಚೆತ್ತುಕೊಂಡಿದ್ದಾರೆ ಇವತ್ತು ಯಾವುದೇ ಒಬ್ಬ ಸಮಾಜದಲ್ಲಿ ಒಬ್ಬರು ತೀರ್ಮಾನದಿಂದ ನಾವು ಹೋಗಲ್ಲ ನಮ್ಮ ವೈಯಕ್ತಿಕ ಒಂದು ತೀರ್ಮಾನಗಳು ಇದ್ದಾವೆ ಅಂತ ಹೇಳ್ತಾ ಅವರು ತಮ್ಮ ಸಮಾಜವನ್ನು ಒಗ್ಗೂಡಿಸ್ಕೊಂಡು ಹೋಗೋದಕ್ಕೆ ವಿಫಲರಾಗಿದ್ದಾರೆ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಅವ್ರಿಗೆ ನಮಗೆ ಸೂಕ್ತವಾದ ಅಭ್ಯರ್ಥಿ ಯಾರು ಈ ಒಂದು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಯಾರನ್ನು ಆಯ್ಕೆ ಮಾಡ್ಕೊಬೇಕು ಅನ್ನೋ ಒಂದು ತೀರ್ಮಾನವನ್ನು ಅವರು ತಗೊಂಡು ಇವತ್ತು ಅವರು ತಮ್ಮ ನನಗೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಸಮಾಜದ ಮುಖಂಡರು ಅವರು ಯಾವ ದಿಕ್ಕಿನಲ್ಲಿ ನಮಗೆ ದಾರಿಯನ್ನು ತೋರಿಸ್ತಾರೋ ಯಾವ ದಿಕ್ಕಲ್ಲಿ ಕೆಲಸಗಳನ್ನು ಹೇಳ್ತಾರೋ ಆ ದಿಕ್ಕಲ್ಲಿ ನಾನು ಅವ್ರ ಪರವಾಗಿ ಕೆಲಸಗಳನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ